ಕಾಪು ಬಿಜೆಪಿ ಪಕ್ಷದ ವತಿಯಿಂದ ಕಟಪಾಡಿಯಿಂದ ಕಾಪು ಜನಾರ್ದನ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿ, ತದನಂತರ ಅಲ್ಲಿಂದ ಕಾಪುಪೇಟೆಗೆ ಪಾದಯಾತ್ರೆ ನೆರವೇರಿತು. ಈ ಕಾರ್ಯಕ್ರಮದ ಬಳಿಕ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮದ ಸಲುವಾಗಿ ಸಮಾಜ ಸೇವಕ ಗುರ್ಮೆ ಸುರೇಶ್ ಶೆಟ್ಟಿ ನೇತೃತ್ವದ ಗುರ್ಮೆ ಫೌಂಡೇಶನ್ ಪ್ರಾಯೋಜಕತ್ವದಲ್ಲಿ ಕಾಪುಪೇಟೆಯಲ್ಲಿ ಎದೆತುಂಬಿ ಹಾಡುವೇನು ಹಾಗೂ ಕಲರ್ಸ್ ಕನ್ನಡ ವಾಹಿನಿ ಖ್ಯಾತಿಯ ತಂಡ ಯಶವಂತ ಉಡುಪಿ ಮತ್ತು ಬಳಗದವರಿಂದ ದೇಶಭಕ್ತಿಯ ರಸಮಂಜರಿ ಅಮೃತ ಭಾರತಿಗೆ ದೇಶಭಕ್ತಿಯ ಆರತಿ ಕಾರ್ಯಕ್ರಮ ಜರುಗಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಮಾಜ ಸೇವಕ ಸುರೇಶ್ ಶೆಟ್ಟಿ ಗುರ್ಮೆ, 75ರ ಸ್ವಾತಂತ್ರ್ಯದ ಅಮೃತ ಗಳಿಗೆಗೆ ನಾವೆಲ್ಲ ಭಾಗಿಗಳು, ಇದು ನಮ್ಮೆಲ್ಲರ ಸೌಭಾಗ್ಯ. ಸುಮಾರು 6 ಲಕ್ಷ ಜನ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದಿದ್ದಾರೆ. ಈ ನಿಟ್ಟಿನಲ್ಲಿ ದೇಶದ ಪ್ರಧಾನಿಯವರು ಹರ್ ಘರ್ ತಿರಂಗ ಘೋಷಣೆ ಮಾಡಿದ್ದಾರೆ. ಮನೆ ಮನೆಗಳಿಗೆ ಹಿರಿಯರ ಬಲಿದಾನ ಮನವರಿಕೆ ಆಗಬೇಕು. ಈ ನಾಡಿನ ಬಗ್ಗೆ ಮತ್ತೆ ಮತ್ತೆ ಯುವ ಪೀಳಿಗೆಗೆ ತಿಳಿಸಿ ಹೇಳುವ ಕಾರ್ಯವಾಗಬೇಕು. ಇನ್ನು ನಾವೆಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಿದ್ರೆ ನವಯೋಧರ ತ್ಯಾಗ ಬಲಿದಾನವಿದೆ ಎಂದರು. ಒಂದು ಸಣ್ಣ ಕರ್ತವ್ಯ ನಮ್ಮೊಂದಿಗೆ ಸ್ನೇಹಿತರೆ, 75 ವರ್ಷಗಳ ಹಿಂದಿನ ಸ್ವಾತಂತ್ರ್ಯೋತ್ಸವದ ಸುವರ್ಣ ಸಂಭ್ರಮಕ್ಕೆ ಇವತ್ತು ನಾವೆಲ್ಲ ಅಮೃತ ಸಂಭ್ರಮಕ್ಕೆ ನಾವೆಲ್ಲ ಭಾಗಿಯಾಗಿರ್ತೇವೆ ಅಂತ ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಸುಮಾರು 6 ಲಕ್ಷ ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನವನ್ನು ಮಾಡ್ತಾರೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದ ಪ್ರಧಾನಿ ಹರ್ ಘರ್ ತಿರಂಗ ಎನ್ನುವಂತ ಒಂದು ಘೋಷಣೆಯೊಂದಿಗೆ ಮನೆ ಮನೆಯಲ್ಲಿ ಕೂಡ ಅವರ ಬಲಿದಾನಗಳ ನೆನವರಿಕೆ ಆಗಬೇಕು ಮತ್ತು ಈ ನಾಡಿನ ಬಗ್ಗೆ ಮತ್ತೆ ಮತ್ತೆ ಈ ಪೀಳಿಗೆಗೆ ತಿಳಿಸಿ ಹೇಳುವಂತ ಕೆಲಸ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದೇಶದೆಲ್ಲೆಡೆ ನಾನು ನಿನ್ನೆ ಪೂನಾದಲ್ಲಿದ್ದೆ. ನಮ್ಮ ತೇಜಸ್ವಿ ಸೂರ್ಯ ಅವರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಮುಖ್ಯಮಂತ್ರಿಗಳು ಸಿ ಟಿ ರವಿ ಅವರು ಅಲ್ಲಿದ್ದರು. ನಾನು ಇವತ್ತು ಬೆಳಿಗ್ಗೆ ಬಂದಿರುವಂಥದ್ದು. ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಿನ್ನೆ ಅಲ್ಲ ಮೊನ್ನೆ ಒಂದು ಸಣ್ಣ ಕಾರ್ಯಕ್ರಮ ಉಡುಪಿ ಇಲ್ಲಿ ಕಾಪುನಲ್ಲಿ ಮಾಡಬೇಕು ಅಂದಾಗ ನಮ್ಮ ಹವಾಲ್ದಾರ್ ಬಾಲರಾಜ್ ಅವರು, ನಮ್ಮ ಉದ್ಯಾವರದವರು, ನೀವು ತಿಳಿಬೇಕು ನಾವು ಇವತ್ತು ನೆಟ್ಟಿಗೆ ನಿದ್ದೆ ಮಾಡ್ತೀವಿ, ನೆಮ್ಮದಿಯಾಗಿ ಇಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಇಂಥವರ ತ್ಯಾಗ ಬಲಿದಾನ ಅವರ ನಿಸ್ವಾರ್ಥ ಸೇವೆ ಅದು ಬಹಳ ಮುಖ್ಯ. ಈ ಸಂದರ್ಭ ಯೋಧ ಬಾಲರಾಜ್ ಕೋಟ್ಯಾನ್ ಉದ್ಯಾವರ ಇವರನ್ನು ಸನ್ಮಾನಿಸಲಾಯಿತು. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ನಾಯಕ್ ಕುಯಿಲಾಡಿ, ಮಂಗಳೂರು ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಶಪಾಲ್ ಸುವರ್ಣ, ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಜೆ ಸುವರ್ಣ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ವೀಣಾ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷರಾದ ಶೀಶಾ ನಾಯಕ್, ಗೀತಾಂಜಲಿ ಸುವರ್ಣ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಪುರಸಭಾ ವ್ಯಾಪ್ತಿ ಬಿಜೆಪಿ ಅಧ್ಯಕ್ಷ ಸಂದೀಪ್ ಶೆಟ್ಟಿ, ಅರುಣ್ ಶೆಟ್ಟಿ ಪಾದೂರು, ಅನಿಲ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.